नमस्कार वीक्षकरे, केके टू न्यूज के स्वागत। अरलगुंडी प्राथमिक आरोग्य केंद्र शनिवार भानुवार संपूर्ण लाख रोगिगळ परदाट। यड्रामी तालूकिन व्याप्तियल्लि बरुव प्राथमिक आरोग्य केंद्रवु शनिवार भानुवारदंदु बीग हाकि रजे माडुत्तिरुव अल्लिन सिब्बंदि वर्गदवरु स्थळीय मत्तु सुत्तमुत्तलिन ग्रामद रोगिगळु परदाडुवंतह व्यवस्थेयल्लि निर्माणवागिद। ई सुद्दि तिळियुत्तिदंते आरटीआई कार्यकर्तराद मोहम्मद हनीफ अवरु आस्पत्रेगे तेरळि सिब्बंदि वैद्यरन्न तराटेगे तेगेदुकोंडिद्दारे। ई आस्पत्रेयल्लि वैद्यरु मत्तु सिब्बंदिगळ कोरते इदे, जनरु परदाटवन्न अनुभविसुत्ता इद्दारे। 15 हळ्ळिगळिगे आधारवागिरुव ई आरोग्य केंद्रद केंद्रवु ग्रामदल्लिरुव सरकारी प्राथमिक आरोग्य केंद्रवेंद्रे अरळगुंडिगे सेरिदंते सुत्तमुत्तलिन 15 हळ्ळिगळ जनरिगे इदु आधारवागिदे। आदरे इल्लि यावुदे व्यवस्थेगळु सरियागिल्ल अंत आरोप माडलागिदे। एमबीबीएस वैद्यरै इल्ल, प्राथमिक आरोग्य केंद्र दोड्ड कट्टड होंदिरुव आस्पत्रे आगिदे, आदरे आस्पत्रेयल्लि वैद्यरै इल्ल। ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತು ಸಿಬ್ಬಂದಿಗಳು ಸೇರಿ ಒಟ್ಟು 19 ಜನರು ಇರಬೇಕು, ಆದರೆ ಸದ್ಯ ವೈದ್ಯರು ಮತ್ತು ಸಿಬ್ಬಂದಿ ಸೇರಿ ಒಟ್ಟು ಕೇವಲ 6 ಜನ ಮಾತ್ರ ಇದ್ದಾರೆ. ಆಸ್ಪತ್ರೆಗೆ ಆಗಮಿಸಿರುವ ವೃದ್ಧರು ಸರಿಯಾಗಿ ಚಿಕಿತ್ಸೆ ಸಿಗದೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನಿತ್ಯವೂ ಸುತ್ತಮುತ್ತಲಿನ ಗ್ರಾಮಗಳ ವಿವಿಧ ಸಮಸ್ಯೆಗಳಿಂದ ಬಳಲ್ತಾ ಇರುವ ರೋಗಿಗಳು ಬರ್ತಾರೆ, ಆದರೆ ಆಸ್ಪತ್ರೆಯಲ್ಲಿ ಅವರಿಗೆ ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ, ಇನ್ನು ವಾಪಸ್ ಹೋಗ್ತಾ ಇದ್ದಾರೆ. ಹಾಗೇನೆ ಜೊತೆಗೆ ಆಸ್ಪತ್ರೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸುವ ಸಿಬ್ಬಂದಿಗಳು ಒಬ್ರು ಕಾಯಂ ಸ್ಟಾಫ್ ನರ್ಸ್ ಮಾತ್ರ ಇದ್ದಾರೆ, ಇಬ್ಬರು ಕಾಯಂ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು, ಇಬ್ಬರು ಗುತ್ತಿಗೆ ಆಧಾರಿತ ಮಹಿಳಾ ಆರೋಗ್ಯ ಸಹಾಯಕಿಯರು ಮತ್ತು ಇಬ್ಬರು ಕಾಯಂ ಪುರುಷ ಕಿರಿಯ ಆರೋಗ್ಯ ಸಹಾಯಕರು, ಹಾಗೂ ಒಬ್ಬರು ಗುತ್ತಿಗೆ ಆಧಾರದ ಸ್ಟಾಫ್ ನರ್ಸ್ ಮತ್ತು ಒಬ್ಬರು ಕಾಯಂ ಡಿ ಗ್ರೂಪ್ ನೌಕರ ಇರಬೇಕು. ಆದರೆ ಬಹುತೇಕರು ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಬರ್ತಾ ಇಲ್ಲ, ಹೀಗಾಗಿ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಒಂದು ಸರಿಯಾದ ಸ್ಪಂದನೆ ಒಂದು ಚಿಕಿತ್ಸೆ ಸಿಗ್ತಾ ಇಲ್ಲ. ಈ ಗ್ರಾಮದ ಆಸ್ಪತ್ರೆಯಲ್ಲಿ ಎಂಬಿಬಿಎಸ್ ವೈದ್ಯರನ್ನ ನೇಮಕ ಮಾಡಿ ಇನ್ನು ಉಳಿದ ಸಿಬ್ಬಂದಿಯನ್ನ ನೇಮಕ ಮಾಡಬೇಕು. ಕೂಡಲೇ ಆರೋಗ್ಯ ಇಲಾಖೆ ತಾಲೂಕು ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಆಸ್ಪತ್ರೆಗೆ ವೈದ್ಯರು ಆಸ್ಪತ್ರೆಯಲ್ಲಿ ಸಮಯಕ್ಕೆ ಸರಿಯಾಗಿ ಬಾರದಂತ ವೈದ್ಯರ ಮೇಲೆ ಸೂಕ್ತವಾದ ಕ್ರಮವನ್ನ ಕೈಗೊಳ್ಳಬೇಕು. ಜೊತೆಗೆ ಇಲ್ಲಿ ಎಲ್ಲರಿಗೂ ಕೂಡ ಎಲ್ಲ ಬಡವರಿಗೂ ಚಿಕಿತ್ಸೆ ನೀಡುವಂತ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ಇಲ್ಲವಾದಲ್ಲಿ ಇತರೆ ಶನಿವಾರ ಭಾನುವಾರ ಬಂದ್ ಮಾಡಿದ್ರೆ ಹೋರಾಟ ಮಾಡಬೇಕಾಗುತ್ತದೆ ಅಂತ ಗ್ರಾಮದ ಜನರು ಎಚ್ಚರಿಕೆಯನ್ನ ನೀಡಿದ್ದಾರೆ. ನಮ್ಮಲ್ಲಿ ಕೋವಿಡ್ ಇಂಜೆಕ್ಷನ್ ಎಲ್ಲ ನೀವು ಅಲ್ಲಿ ಮುಂದುವರಿಯುತ್ತೆ. ಶಾಂಪಲ್ ಕಳಿಸ್ಯಾರ, ರಿಪೋರ್ಟ್ ಅಲ್ಲಿ ಮಿಸ್ಟೇಕ್ ಆಗಿತ್ತು, ಮತ್ತೊಮ್ಮೆ ಕಳಿಸಿ. ಯಡ್ರಾಮಿ ತಾಲೂಕಿನ ಅರಳೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಂದಂತ ಸಾರ್ವಜನಿಕ ಪೇಷಂಟ್ ಗಳಿಗೆ ಸರಿಯಾಗಿ ಅದು ಮುತುವರ್ಜಿ ವಹಿಸದೆ ಆಸಕ್ತಿಯಿಂದ ಕಾಳಜಿ ವಹಿಸುವುದಿಲ್ಲ. ಇಲ್ಲಿ ಬಂದಂತ ಪೇಷಂಟ್ ಗಳಿಲ್ಲದ ಔಷಧಿ ಇರುವುದಿಲ್ಲ, ಮತ್ತೆ ಏನಪ್ಪ ಶನಿವಾರ ಮತ್ತು ರವಿವಾರ ರಜೆ ಇರುತ್ತದೆ ಅಂತ ಹೇಳಿ ಜನರಿಗೆ ಏನದ ಸ್ಪಂದಿಸದೆ ವಾಪಸ್ ಹಿಂದಿ ವಾಪಸ್ ಕಳಿಸ್ತಾರೆ. ಇದಕ್ಕೆ ಯಾವುದೋ ಏನದ ಸಿಬ್ಬಂದಿಗಳು ಡಾಕ್ಟರ್ ಆಗಲಿ ಸಿಬ್ಬಂದಿಗಳಾಗಲಿ ಯಾರೋ ಒಬ್ಬರು ಇಲ್ಲಿ ಸ್ವಇಚ್ಛೆಯಿಂದ ಕಾರ್ಯನಿರ್ವಹಿಸದೆ ಬೇಜವಾಬ್ದಾರಿ ತರನ ತೋರುತ್ತಿರುವರು. ಇದಕ್ಕೆ ಏನಪ್ಪ ಅಂತಂದರೆ ಗ್ರಾಮಸ್ಥರು ಕೇಳಿದರೆ ಗ್ರಾಮಸ್ಥರ ಸಮಸ್ಯೆಗಳು ಭಾಳ ಉಲ್ಬಣಗೊಂಡವೆ. ಇಲ್ಲಿ ಇಲ್ಲಿ ಯಾವುದೇ ರೀತಿ ಏನದ ಚಿಕಿತ್ಸೆ ಫಲಕಾರಿಯನ್ನು ಆಗದೆ ಬೇರೆ ಯಡ್ರಾಮಿ ಜೇವರಿಗೆ ಹೋಗಿ ಸುಳ್ಳು ಆಶ್ವಾಸನೆ ಕೊಡ್ತಾ ಇದ್ದಾರೆ. ಇದಕ್ಕೆ ಏನಾದ್ರು ಗ್ರಾಮಸ್ಥರೇ ಹೇಳಿಕೆ ಏನಾದ್ರು ಪಡ್ಕೋಬಹುದು. ಅಷ್ಟೇ, ಮತ್ತೇನಿಲ್ಲ, ಮೆಡಿಸಿನ್ ಕೊಡ್ತಾರಿ, ಮೆಡಿಸಿನ್ ಬಂದ್ರೆ ಮೆಡಿಸಿನ್ ಕೊಡ್ತಾರಿ. ಆದ್ರೆ ರವಿವಾರ ಶನಿವಾರ ಇಷ್ಟೇ ಎರಡು ದಿನ ಬಂದ ಅಂತ ಜಾಸ್ತಿ ಅನ್ನೋದು ಕೇಳಿವಿ, ಅಷ್ಟೇ, ಮತ್ತೇನಿಲ್ಲರಿ. ಮತ್ತೇನು ಇದರಲ್ಲಿ ಚಿಕಿತ್ಸೆ ಯಾವ ಥರ ನೀಡ್ತಾರೆ? ಏನ್ ಸರಿಯಾಗಿ ನೀಡ್ತಾರೆ ಹಂಗೇನಿಲ್ರಿ, ಒಬ್ಬರೇ ಇದ್ದೇ ಇರ್ತಾರೆ. ಆದ್ರೆ ನಮ್ಗೆ ರವಿವಾರ
ಸೂಟಿ ಅದ ಅಂದ್ರೆ ನಮ್ಗೆ ಅಷ್ಟೇ ಇದು ಆಗ್ಯದ ನೋಡ್ರಿ ಅಷ್ಟೇ ಪೇಷಂಟ್ ಗಳಿಗೆ ಯಾವಾಗ್ಲೂ ಆರ್ ದಿನಗಳು ಕಂಟಿನ್ಯೂ ಚಲೋ ಬರ್ತದ್ರಿ. ಇದು ಹಾಸ್ಪಿಟಲ್ ಪ್ರೈವೇಟ್ ಆದ್ರೆ ಗೌರ್ಮೆಂಟ್ ಆದ್ರೆ ನಿಮ್ ಅನ್ಸಿಕೆ ತಿಳಿದ ಪಟ್ಟೆ ಆಗಿರಿ. ಗೌರ್ಮೆಂಟ್ ಆದ್ರೆ ಇದು ಹಾಸ್ಪಿಟಲ್ ಗೌರ್ಮೆಂಟ್ ಅದ ಟೈಮ್ ಅಷ್ಟೇ ಟೈಮ್ ಹಚ್ತಾರ ಟೈಮ್ ಟೈಮ್ ಮಾಡ್ತಾರ. ಐದ್ ಐದೂವರೆ ಗಂಟೆ ಐದ್ ಗಂಟೆ ಆಯ್ತು ಅಂದ್ರೆ ಬಾಕ್ಲ ಹಾಕ್ತಾರಿ. ಆರ್ ಗಂಟೆ ಬಂದ್ರೆ ಇಲ್ರಿ ಕ್ಲೋಸ್ ಆಗ್ಯದ ಟೈಮ್ ಆಗ್ಯದ ನಾವ್ ಮನೆಗೆ ಹೋಗ್ತೀವಿ ನಮ್ ಕೆಲ್ಸ ಇಲ್ಲ ಅಂತ ಕೇಳ್ತಾರ. ಕೇಳಿದ ಕರೆ ಇದು ಡಾಕ್ಟರ್ಗಳು ಎಷ್ಟು ಗಂಟೆಗೆ ಬರ್ತಾರೆ? ಡಾಕ್ಟರ್ಗಳು ಬರ್ತಾರೆ ಒಮ್ಮೆ ಹತ್ತು ಗಂಟೆ ಬರ್ತಾರೆ, ಒಂಬತ್ತುವರೆ ಬರ್ತಾರೆ ಡಾಕ್ಟರ್ಗಳು ಬರ್ತಾರೆ, ಒಂಬತ್ತುವರೆ ಹತ್ತು ಗಂಟೆ ಬರ್ತಾರೆ ಡಾಕ್ಟರ್ಗಳು ಬರೋದೇ ಹೇಳಲ್ರೆ ಬರ್ತಾರೆ. ಆ ಟೈಮ್ ಟು ಟೈಮ್ ಕೆಲಸ ಅವ್ರದ್ದು ಟೈಮ್ ಟು ಟೈಮ್ ಕೆಲಸ ಮಾಡ್ತಾರೆ. ಅದೇನು ಟೈಮ್ ಐದು ಐದು ಮ್ಯಾಗ ಐತೆ ತಿಳ್ಕೊರಿ ಆಯ್ತ್ರಿ ಐದು ಗಂಟೆ ಆಯ್ತು ನಾವು ಕ್ಲೋಸ್ ಮಾಡ್ತೀವಿ ನಾವು ಮನೆಗೆ ಹೋಗ್ತೀವಿ ಅಂತ ಮನೆಗೆ ಹೋಗ್ಬಿಡ್ತಾರೆ ಅಷ್ಟೇ. ರಾತ್ರಿ ಇರ್ತಾರೆ ಏ ರಾತ್ರಿ ಜಾಸ್ತಿ ಏನು ಕಡಿಮೆ ರೀ ಈಗಂತ ಟೈಮ್ ಆಯ್ತು ಕ್ಲೋಸ್ ಆದಾಗ ಮಂದಿ ರೈತರು ಏನ್ ಮಾಡ್ತಾರೆ ಬರಲ್ರಿ ವರದಿ ಮುನ್ನಾ ಕೆಕೆ2 ನ್ಯೂಸ್.